ಆರೋಗ್ಯ ಕಂದ್ರೆ ಸಂಜೆ ಚಕ್ಕಮಕ್ಕಳು ಗೊತ್ತಿದೆ. ಇವತ್ತು 38 ವರ್ಷ ಇತಿಹಾಸ ಸಂಸ್ಥೆ ಇದು. ಇದು ಕರ್ನಾಟಕ ಭಾರತಾದ್ಯಂತ 690 75-90 ಲಕ್ಷ ಜನ ಇದರಲ್ಲಿ ಸದಸ್ಯರಾಗಿದ್ದಾರೆ. ಇಷ್ಟು ವರ್ಷ ಇದು ಮಾನವೀಯತೆ ಗುಣಗಳನ್ನು ಎತ್ತಡಿ ಬರ್ಕೊಂಡ ಹೋರಾಟ ಸಂಸ್ಥೆ. ಈ ಸಂಸ್ಥೆ ಈ ರಾಜಕೀಯ ಪರಿಸ್ಥಿತಿ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿ ಇದು ಒಂದು ಹೊಸದಾಗಿ ರಾಜಕೀಯ ಪಕ್ಷ ಆಗಿ ನಿರ್ಮಾಣ ಆಗಿದೆ. ಆಲ್ ಇಂಡಿಯಾ ಹೋಮೆ ಫ್ರೆಂಡ್ಸ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಇವತ್ತು ಈ ಪಾರ್ಟಿಯಿಂದ ಈ ಸಲ ಲೋಕಸಭಾ ಸದಸ್ಯರ ಇಡೀ ಭಾರತಾದ್ಯಂತ ಎಲ್ಲ ಕಡೆ ಲೋಕಸಭಾ ಸದಸ್ಯರು ಬ್ರ್ಯಾಂಡ್ ಬೆಳೆಸ್ತಾ ಇದ್ದಾರೆ. ಕರ್ನಾಟಕಕ್ಕೆ ನನಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸಾಯಿ ಸುಧೀರ್ ಗೌಡಯ್ಯ ಅಂತ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ 28 ಕ್ಷೇತ್ರಗಳು ನಾವು ಎಂಪಿಕ್ಯಾಂಡೆಂಟ್ ಆಗ್ತಾ ಇದ್ದೀವಿ. ಅದರಲ್ಲಿ ಇವಾಗ 10 ಜನ ಮಾತ್ರ ಫೈನಲ್ ಆಗಿದೆ. 2 ದಿನದಲ್ಲಿ ಉಳಿದವರೆಲ್ಲ ಫೈನಲ್ ಮಾಡ್ತಾ ಇದ್ದೀವಿ. 28 ಕ್ಷೇತ್ರ ಮುಗಿಸ್ತಾ ಇದ್ದ 10 ಫೈನಲ್ ಆಗಿದೆ. ಇನ್ನ ಉಳಿದಿದ್ದು ಇನ್ನು 1-2 ಡಜನ್ ಫೈನಲ್ ಮಾಡ್ತೀವಿ. ಈಗ ಮಂಡ್ಯ ಕ್ಷೇತ್ರದಿಂದ ನಾವು ಡಿಸಿ ಜಯಶಂಕರ ಅವರನ್ನ ನಾವು ಮಂಡ್ಯ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದೀವಿ. ನಿನ್ನೆ ತಾನೇ ನಾಮಿನೇಷನ್ ಫೈಲ್ ಆಗಿದೆ. ಅವರು ಇವತ್ತಿಂದ ಪ್ರಚಾರ ಶುರು ಮಾಡ್ತಾ ಇದ್ದಾರೆ. ಇವರು ತುಂಬಾ ದೊಡ್ಡ ಒಂದು ಸಮಾಜ ಸೇವಕರು. ಇಲ್ಲೇ ದೇಶರಳ್ಳಿ ಗ್ರಾಮ ಮಂಡ್ಯದಲ್ಲಿ ದೇಶರಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬಹಳ ಒಳ್ಳೊಳ್ಳೆ ಕೆಲಸಗಳು ಅನ್ನದಾನ ಇರ್ಬೋದು, ದೇವಸ್ಥಾನ ಜೀರ್ಣೋದ್ಧಾರ ಇರ್ಬೋದು, ಸಂಕಷ್ಟದವರಿಗೆ ಸಹಾಯ ಮಾಡೋದಿರ್ಬೋದು, ತುಂಬಾ ಜನಪರ ಸಹಕಾರ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೂ ಒಂದು ದೇವಸ್ಥಾನ ಕಟ್ಟಿಸ್ಕೊಂಡು ಇವರು ಅಮೃತ ನಗರ ಅಂತ ನಗರಕ್ಕೆ ಸಂಸ್ಥಾಪಕರಾಗಿ ಬಹಳ ದೊಡ್ಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವರು ಒಳ್ಳೆ ಒಂದು ಸೇವೆಗಳನ್ನು ನಾವು ಗುರುತಿಸಿ ನಮ್ಮ ನ್ಯಾಷನಲ್ ಪಾರ್ಟಿ ಡೆಲ್ಲಿ ಅವರು ಗುರುತಿಸಿ ಇವರಿಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿಕೊಟ್ಟಿದ್ದಾರೆ. ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇವರ ಗುರುತು ಬಂದು ಚಪಾತಿ ಮಣೆ ಗುರುತಿಗೆ ದಯವಿಟ್ಟು ಹೊಟ್ಟೆ ಜನಕ್ಕೆ ಎಲ್ಲ ಈ ಸಲ ಒಂದು ಹೊಸ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾಯಿ ಸುಧೀರ್ ಗೌಡಯ್ಯ ಅವರು ಕೇಳಿಕೊಂಡಿದ್ದಾರೆ.